ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಎಲ್ಲರೂ ಸ್ಟಡಿ ಮಾಡಾತ್ತೀರಿ ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದರಲ್ಲಿ ಹಬ್ಬ ಬೇರೆ ಹಬ್ಬಕ್ಕೂ ಹಬ್ಬನೂ ಮಾಡ್ತಾನೆ ಪ್ರಿಪೇರ್ ಆಗಲೇಬೇಕು ನೀವು ಇವಾಗ ಯಾಕಂದರೆ ಟ್ವೆಂಟಿ ಫಸ್ಟಿಂದ ನಿಮ್ಮದು ಎಕ್ಸಾಮ್ಸ್ ಎಲ್ಲರದ್ದು ಹೌದಾ ಈ ಎಕ್ಸಾಮ್ಸಿಗೆ ನೀವು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡ್ರೆ ಬೆಟ್ರು ಈಗ ಟ್ವೆಂಟಿ ಫಸ್ಟಿಗಿದೆ ಅಂತ ಹೇಳಿಬಿಟ್ಟು ಅವತ್ತು ಹಿಂದಿನ ದಿನ ಯಾಕಂದರೆ ಒಂದೊಂದು ಸಬ್ಜೆಕ್ಟಿಗೆ ನಿಮ್ಮ ಗ್ಯಾಪ್ ಇಲ್ಲ ಕಾಮರ್ಸ್ ಸಬ್ಜೆಕ್ಟ್ ಕಾಮರ್ಸ್ನವರಿಗೆ ಈಗ ಇದ್ರದು ಯಾವುದು ಸ್ಟಾಟಿಸ್ಟಿಕ್ಸ್ಗೆ ಗ್ಯಾಪ್ ಇಲ್ಲ ಅಲ್ಲಿ ಅದಕ್ಕೆ ಅದು ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಅದರ ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ಇಲ್ಲಿ ಎಲ್ಲ ವರ್ಕೌಟ್ ಆಗುತ್ತೆ ನಿಮಗೆಲ್ಲ ಅಂದ್ರೆ ಎಲ್ಲ ಕವರ್ ಮಾಡ್ಕೋಬಹುದು ನೀವು ಸ್ಕೋರ್ ಮಾಡಬಹುದು ಬಟ್ ಮೊದಲು ಮೊದಲು ಅಂದ್ರೆ ಅಷ್ಟು ಮಿಡ್ ಟರ್ಮ್ ಎಕ್ಸಾಮು ಆಯಿತು ಯು ಟಿ ಯು ಟಿ ಆಯಿತು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ ಬಟ್ ಇವಾಗ ಇವಾಗ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ನಿಮಗೆ ಟೆನ್ ಮಾರ್ಕ್ಸ್ ಅಲ್ಲಿ ಟೆನ್ ಮಾರ್ಕ್ಸ್ ಕೌಂಟ್ ಆಗ್ಬಿಡುತ್ತಲ್ಲಿ ಈಗ ಫಸ್ಟ್ ಯು ಸೆಕೆಂಡ್ ಮಿಟ್ ಟರ್ಮ್ ಮತ್ತು ಸೆಕೆಂಡ್ ಯು ಟಿ ಸೇರಿದಾಗ ಮೂರನ್ನು ಸೇರಿ ಅದರಲ್ಲಿ ಬೆಸ್ಟ್ ಆಫ್ ಟು ತಗೋತಾರ ಅವರು ಹೌದಾ ಇದ್ರಲ್ಲಿ ನೀವು ಸ್ಕೋರ್ ಮಾಡಿಬಿಟ್ರೆ ಈಗ ಹೆಂಗ್ ಫಸ್ಟ್ ಯು ನೀವು ಹಾಫ್ ಆಫ್ ದ ಪೋರ್ಷನ್ ಮಾಡ್ಬಿಟ್ಟಿರಿ ಈಗ ಅಪ್ ಟು ನೀವು ಗ್ರಾಫಿಕಲ್ ಫೋರ್ತ್ ಚಾಪ್ಟರ್ವರೆಗೂ ಕವರ್ ಮಾಡ್ಕೊಂಡ್ಬಿಟ್ಟಿರಾ ಹೌದಾ ಇಲ್ಲಿವರೆಗೂ ಈಗ ನಿಮಗೆ ಬಂದಿರೋದು ಮೆಸಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂಡ್ ಪೊಸಿಷನ್ ಮತ್ತು ಮೆಸಸ್ ಆಫ್ ಡಿಸ್ಕರ್ಷನ್ ಈ ಚಾಪ್ಟರ್ ಚಾಪ್ಟರ್ನ ನೀವು ಇಲ್ಲಿ ಪರ್ಫೆಕ್ಟ್ ಆಗಲೇಬೇಕು ಅಂದ್ರೆ ಮಿಡ್ ಗೆ ಮಿಡ್ ಗೆ ಹಾಫ್ ಆಫ್ ದ ಪೋರ್ಷನ್ ಈಸ್ ದೇರ್ ಇನ್ ಮಿಡ್ ಟರ್ಮ್ ಓಕೆ ಈ ಪೋರ್ಷನ್ ಅಲ್ಲಿ ನಿಮಗೆ ಈಗ ಫಸ್ಟ್ ಒನ್ ಮಾರ್ಕ್ ಟು ಮಾರ್ಕ್ಸ್ ಅಂತೂ ನೀವೆಲ್ಲ ಚಾಪ್ಟರ್ನ ಕವರ್ ಮಾಡಲೇಬೇಕಾಗುತ್ತೆ ಆದರೂ ಕೂಡ ನಾನು ಕ್ವಶನ್ಸ್ ಅನ್ನ ತೆಗಿತಾ ಇದೀನಿ ಒನ್ ಮಾರ್ಕ್ ಟು ಮಾರ್ಕ್ಸ್ ಯಾವ್ಯಾವ್ದು ಕ್ವಶನ್ ಬರ್ಬೋದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಯಾವುದು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ಬಿಟ್ಟು ಕ್ವಶನ್ ಅನ್ನ ತೆಗಿತಾ ಇದ್ದೀನಿ ಆ ಕ್ವಶನ್ಸ್ ಅನ್ನ ನಿಮಗೆ ಒಂದ್ಸತಿ ಒಂದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಇಲ್ಲಿ ಪಾಸ್ ಆಗ್ಲಿಕ್ಕೆ ಮತ್ತು ಸ್ಕೋರ್ ಮಾಡ್ಲಿಕ್ಕೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಫೈವ್ ಮಾರ್ಕ್ಸ್ ಮತ್ತೆ ಟೆನ್ ಮಾರ್ಕ್ಸ್ ಹೌದಾ ಫೈವ್ ಮಾರ್ಕ್ಸ್ ಏನೇನು ಇಂಪಾರ್ಟೆಂಟ್ ಇದ್ರಲ್ಲಿ ಫೈವ್ ಮಾರ್ಕ್ಸ್ ಯಾವ್ಯಾವ್ದು ಬರ್ಬೋದು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ತರ್ಡ್ ಚಾಪ್ಟರ್ ಅಲ್ಲಿ ಅಂತ ನೋಡ್ತಾ ಬಂದಾಗ ಈಗ ನಾನು ಒಂದಿಷ್ಟು ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಬರಿತಾ ಹೋಗ್ತೀನಿ ನನ್ನ ನೋಟ್ಸ್ ಅಲ್ಲಿ ಅದನ್ನ ಅದಿಷ್ಟು ನೀವು ಕವರ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಯಾವ ಆ ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ತಾ ಹೋಗ್ಬೇಕು ನನ್ನ ಚಾಪ್ಟರ್ನ ಕವರ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಅದು ಮಾಡ್ತಾ ಹೋಗ್ಬಿಟ್ರಿ ಅಂತಂದ್ರೆ ನಿಮ್ಗೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು ನೆಕ್ಸ್ಟ್ ಇದಕ್ಕೂ ಕೂಡ ಫೈನಲ್ ಎಕ್ಸಾಮ್ಗೂ ಕೂಡ ಈಗ ಹಾಫ್ ಆಫ್ ದ ಪೋರ್ಷನ್ ಕವರ್ ಆಗಿಬಿಟ್ರೆ ನಿಮಗೆ ಇನ್ನು ನೆಕ್ಸ್ಟ್ ಟೂ ಮಂತ್ಸ್ ಅಷ್ಟೇ ರಿಮೈನಿಂಗ್ ನಿಮಗೆ ನೆಕ್ಸ್ಟ್ ಜನವರಿಯಲ್ಲಿ ಸ್ಟಡಿ ಹಾಲಿಡೇ ಮತ್ತೆ ಫೆಬ್ರವರಿಯಲ್ಲಿ ಫೈನಲ್ ಎಕ್ಸಾಮ್ ಬಂದ್ಬಿಡುತ್ತೆ ನಿಮ್ದು ಯಾಕಂದ್ರೆ ಮಾರ್ಚ್ ಅಲ್ಲಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಇರೋದ್ರಿಂದ ಫೆಬ್ರವರಿಯಲ್ಲೇ ನಿಮಗೆ ಫೈನಲ್ ಎಕ್ಸಾಮ್ ಬಂದ್ಬಿಡುತ್ತೆ ಅದಕ್ಕೆ ನೀವು ಬೇಗ ಬೇಗ ಪ್ರಿಪೇರ್ ಆಗಬೇಕಿಲ್ಲಿ ಅದರ ಪ್ರಕಾರ ಸೆಟ್ ಮಾಡ್ಕೊಳ್ಳಿ ಟೈಮ್ ಸೆಟ್ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ಯಾವುದೇ ನಿಮಗೆ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಒನ್ ಒಂದು ಪೂರ್ತಿ ಕೂತ್ಕೊಂಡು ಅದನ್ನ ಕವರ್ ಮಾಡ್ಕೊಳ್ಳಿ ಯಾವುದು ಚಾಪ್ಟರ್ನ ಅಂದ್ರೆ ಯಾವ ಸಬ್ಜೆಕ್ಟನ್ನು ಯಾವಾಗ ಓದಬೇಕು ಈಗ ಪ್ರಾಕ್ಟಿಕಲ್ ಸಬ್ಜೆಕ್ಟು ಅಕೌಂಟೆನ್ಸಿ ಆಯಿತು ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ಇದನ್ನ ಈವ್ನಿಂಗ್ ಟೈಮ್ ಅಲ್ಲಿ ಮಾಡ್ಕೊಳ್ಳಿ ಮಾರ್ನಿಂಗ್ ಬೇಗ ಎದ್ದಾಗ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ತೇರಿ ಚಾಪ್ಟರ್ಸ್ ತೇರಿ ಸಬ್ಜೆಕ್ಟು ನೀವು ಕವರ್ ಮಾಡ್ಕೊಳ್ಬಹುದು ಇಲ್ಲಿ ಓಕೆ ಈಗ ನಂದು ಹೇಳ್ತಾ ಹೋಗ್ತೀನಿ ನೋಡಿ ಈ ಚಾಪ್ಟರ್ ಅಲ್ಲಿ ಯಾವ್ಯ ಮಾಡಬಹುದು ಅಂತ ನೀವು ಫಸ್ಟ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ಹೌದಾ ಇಂಟ್ರೊಡಕ್ಷನ್ ಅಂಡ್ ಮೀನಿಂಗ್ ಅಂಡ್ ಸ್ಕೋಪ್ ಓಕೆ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತುಂಬಾ ಇಲ್ಲಿ ಬಟ್ ಅದರಲ್ಲಿ ಈಗ ಇದು ಯಾವುದು ಫೈವ್ ಮಾರ್ಕ್ಸ್ ಏನೇನು ಕ್ವಶನ್ ಬರುತ್ತೆ ಅಂತ ಬರಿತೀನಿ ನೋಡಿ ಇಲ್ಲಿ ನಾನು ಓಕೆ ಈಗ ಫಸ್ಟ್ ಚಾಪ್ಟರ್ ಹೌದಾ ಫಸ್ಟ್ ಚಾಪ್ಟರ್ ಯಾವ್ಯಾವ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಅಲ್ಲಿ ಮೂರ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಲ್ಲಿ ಈಗ ಫೈವ್ ಮಾರ್ಕ್ಸ್ ಫಸ್ಟ್ ಫೈವ್ ಮಾರ್ಕ್ಸ್ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಟೆನ್ ಮಾರ್ಕ್ಸ್ ಅನ್ನ ಡಿಸ್ಕಸ್ ಮಾಡ್ತೇನೆ ಫೈವ್ ಮಾರ್ಕ್ಸ್ ಫಸ್ಟ್ ಇಯರ್ ಫಸ್ಟ್ ಓಕೆ ಫಸ್ಟ್ ಕ್ವಶನ್ ನಿಮಗೆ ಇಲ್ಲಿ ಕ್ಯಾರೆಕ್ಟಿಸ್ಟಿಕ್ಸ್ ಹೌದಾ ಕ್ಯಾರೆಕ್ಟರಿಸ್ಟಿಕ್ಸ್ ಫೈಯು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು ಅಥವಾ ಅವರು ಮೆನ್ಷನ್ ಮೆನ್ಶನ್ ಅಂತಾನು ಕೂಡ ಮೆನ್ಶನ್ ಅಥವಾ ನೀವು ಇಲ್ಲಿ ಎಕ್ಸ್ಪ್ಲೇನು ಕೂಡ ಫೈವ್ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪ್ಲೇನು ಕೂಡ ಮಾಡಬೇಕಾಗತ್ತಲ್ಲಿ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಫಂಕ್ಷನ್ಸ್ ಫಂಕ್ಷನ್ಸ್ ಕೂಡ ಸೇಮ್ ಫೈವ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂದ್ರೆ ಒನ್ ಆರ್ ಟೂ ಲೈನ್ ನೀವು ಎಕ್ಸ್ಪ್ಲೈನ್ ಸ್ಮಾಲ್ ಸ್ಮಾಲ್ದಾಗಿ ಎಕ್ಸ್ಪ್ಲೇನೇಷನ್ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅದು ಏನಂತ ಇಲ್ಲ ಅಂದ್ರೂ ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲ ಯೂಸ್ ಯೂಸ್ವಲಿ ಮೇನಿ ಆಫ್ ದ ಕ್ವಶನ್ ಪೇಪರ್ ಈಗ ಹತ್ತು ಕ್ವಶನ್ ಪೇಪರ್ ತಗೊಂಡಾಗ ನಿಮ್ಗೆ ಎರಡು ಕ್ವಶನ್ ಪೇಪರ್ ಅಲ್ಲಿ ಮಾತ್ರ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ ಬಟ್ ಏಟ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು ಫಂಕ್ಷನ್ಸ್ ಆಯ್ತು ಮೆನ್ಷನ್ ಮಾಡಿದ್ರೆ ಸಾಕು ಬರೀ ನೀವು ಫೈವ್ ಮೆನ್ಷನ್ ಮಾಡಿದ್ರು ಕೂಡ ಫೈವ್ ಮಾರ್ಕ್ಸ್ ಅಲ್ಲಿ ತೆಗಿತೀಯಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟೇಷನ್ ಲಿಮಿಟೇಷನ್ಸ್ ಇದು ಮಾತ್ರ ಫೈವ್ ಮೆನ್ಷನ್ ಮಾತ್ರ ಇದನ್ನ ಯೂಸಲಿ ಎಕ್ಸ್ಪ್ಲೇನೇಷನ್ ಯಾವಾಗ ಕೇಳಿಲ್ಲ ಓಕೆ ನ ಫೈವ್ ಬರೀ ಮೆನ್ಷನ್ ಮಾಡಿದ್ರು ನೀವು ಅದನ್ನ ಆರಾಮ್ಸೆ ಸ್ಕೋರ್ ಮಾಡಬಹುದಲ್ಲಿ ಹಾ ಇದು ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಇದು ಮೂರು ಕ್ವಶನ್ ಮೋಸ್ಟ್ 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 ರಿಪೀಟೆಡ್ ಕ್ವಶನ್ ಕ್ಯಾರೆಕ್ಟರ್ಟಿಕ್ಸ್ ಒಂದು ಫಂಕ್ಷನ್ ಒಂದು ಲಿಮಿಟೇಷನ್ ಇದು ಮೂರು ಕ್ವಶನ್ ಬಿಟ್ಟು ಇದು ಸ್ಕೋಪ್ ಇದೆ ಬಟ್ ಸ್ಕೋಪ್ ನಿಮಗೆ ಜಸ್ಟ್ ಓದ್ಕೊಂಡ್ರೆ ಸಾಕು ಎಲ್ಲೂ ಫೈವ್ ಮಾರ್ಕ್ಸ್ ಗೆ ನಿಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿಲ್ಲ ಕೇಳಿದ್ರು ಕೂಡ ಸ್ಟಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್ ಅಂಡ್ ಕಾಮರ್ಸ್ ಅಂತ ಕೇಳಬಹುದು ಸ್ಟಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್ ಅಂತ ಕೇಳಬಹುದು ಬಟ್ ಎಲ್ಲೂ ಫೈವ್ ಮಾರ್ಕ್ಸ್ಗೆ ಅದು ಬಂದಿಲ್ಲ ಇದು ಮೂರು ಮಾತ್ರ ವೆರಿ 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 ಇಂಪಾರ್ಟೆಂಟ್ ಇದು ಮೂರ್ ಕ್ವಶನ್ ಕೂಡ ನಿಮಗೆ ಓಕೆ ಈಗ ಫೋರ್ತ್ ಕ್ವಶನ್ ಸೆಕೆಂಡ್ ಚಾಪ್ಟರ್ ಇಂದ ಒಂದು ಆಲ್ಮೋಸ್ಟ್ ನಿಮ್ಗೆಲ್ಲ ಸೇರಿದ್ರು ಒಂದು ಎಷ್ಟಾಗುತ್ತೆ ಕ್ವಶನ್ಸ್ ನೋಡೋಣಂತೆ ಇದು ಇದರಲ್ಲಿ ಮಾತ್ರ ಒನ್ ಮಾರ್ಕ್ ಟೂ ಮಾರ್ಕ್ಸ್ ಬರುತ್ತೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಇದರಲ್ಲಿ ಫೈವ್ ಮಾರ್ಕ್ಸ್ ನಿಮ್ ಕ್ವಶನ್ ಬರಲ್ಲ ಮತ್ತೆ ಈಗ ಆರ್ಗನೈಜೇಷನ್ ಆಫ್ ಡೇಟಾ ಬಂದ್ಬಿಟ್ಟು ಆರ್ಗನೈಜೇಷನ್ ಆಫ್ ಡೇಟಾ ಇಸ್ ಅ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲ ನಿಮ್ದು ಈಗ ಸೆಕೆಂಡ್ ಯೂನಿಟ್ ಇದರಲ್ಲಿ ಇಲ್ಲಿ ಫಸ್ಟ್ ನಿಮ್ಗೆ ಇದು ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್ ಮತ್ತೆ ಕಲೆಕ್ಷನ್ ಆಫ್ ಡೇಟಾ ಸ್ಟಾಟಿಸ್ಟಿಕಲ್ ಎನ್ಕ್ವೈರಿ ವಾಟ್ ಆರ್ ದ ಸ್ಟೇಜಸ್ ಮತ್ತೆ ವಾಟ್ ಆರ್ ದ ಮೆಥಡ್ಸ್ ವಾಟ್ ಆರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಇದೆಲ್ಲ ಒನ್ ಮಾರ್ಕ್ ಟೂ ಮಾರ್ಕ್ಸ್ ಬರುತ್ತೆ ಬಟ್ ಫೈವ್ ಮಾರ್ಕ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ ಇದನ್ನ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಬೆಟರ್ ನೀವು ಪ್ರೈಮರಿ ಅಂಡ್ ಸೆಕೆಂಡರಿ ಎಕ್ಸ್ಪ್ಲೇನೇಷನ್ ಮೆಥಡ್ಸ್ ಮೆಥಡ್ಸ್ ಎಕ್ಸ್ಪ್ಲೇನೇಷನ್ ಇದೆರಡು ಡೆಫಿನೇಷನ್ ಮೆಥಡ್ಸ್ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಮಾಡ್ಕೋಬೇಕಿದ ಮೂರ್ ಆದ್ರೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಅವರು ಇಲ್ಲ ಅಂದ್ರೆ ನಿಮ್ಗೆ ವಾಟ್ ಈಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಡೇಟಾ ರೈಟ್ ದ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಅಂತ ಫೈವ್ ಮಾರ್ಕ್ಸ್ ಬರ್ಬೋದು ಇಲ್ಲ ಸೋರ್ಸಸ್ ಆಫ್ ಅ ಸೆಕೆಂಡರಿ ಡೇಟಾ ಸೋರ್ಸಸ್ ಎಕ್ಸ್ಪ್ಲೇನೇಷನ್ ಏನಿರಲ್ಲ ಸೋರ್ಸಸ್ ಜಸ್ಟ್ ಯು ಆರ್ ಮೆನ್ಷನಿಂಗ್ ಓಕೆ ಇದು ಕೂಡ ನೀವು ಅಲ್ಲಿ ಪರ್ಫೆಕ್ಟ್ ಇಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಡೇಟಾ ಇಲ್ಲಿ ಇನ್ನೆರಡು ಇನ್ನೂ ಎರಡು ಕ್ವಶನ್ ಇಲ್ಲಿ ಒಂದ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಇನ್ನೊಂದು ಕ್ವಶನ್ ಏರ್ ವಾಟ್ ಈಸ್ ಕ್ವಶನ್ ಏರ್ ಅಂಡ್ ರೈಟ್ ದ ಪ್ರಿನ್ಸಿಪಲ್ಸ್ ಓಕೆ ವಾಟ್ ಆರ್ ದ ಜನರಲ್ ಪ್ರಿನ್ಸಿಪಲ್ಸ್ ಅದು ವಾಟ್ ಆರ್ ದ ಗೈಡ್ ಲೈನ್ಸ್ ಫಾರ್ ಡ್ರಾಫ್ಟಿಂಗ್ ಅ ಕ್ವಶನ್ ಏರ್ ಅಂತ ಬರುತ್ತೆ ಫೈವ್ ಮಾರ್ಕ್ಸ್ ಗೆ ಅದರಲ್ಲಿ ಅದು ಕೂಡ ಇಲ್ಲಿ ಒಂದು ಪ್ರೈಮರಿ ಡೇಟ್ ಅದು ಮೆಥಡ್ ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಒನ್ ಮಾರ್ಕ್ ಅಲ್ಲ ಟೂ ಮಾರ್ಕ್ಸ್ ಅಲ್ಲಿ ಬರಬಹುದು ಇಲ್ಲ ಅಂದ್ರೆ ಕೂಡ ಫೈವ್ ಮಾರ್ಕ್ಸ್ ಗೆ ಬರುತ್ತಲ್ಲಿ ಕ್ವಶನ್ ಏರ್ ಮೆಥಡ್ ಇದು ಏನಂತಂದ್ರೆ ಇದು ಗೈಡ್ ಲೈನ್ಸ್ ಅಥವಾ ಪ್ರಿನ್ಸಿಪಲ್ಸ್ ಆರ್ ದ ಗೈಡ್ಲೈನ್ಸ್ ಆರ್ ಪ್ರಿನ್ಸಿಪಲ್ಸ್ ಅಂತ ಬರೀತೀನಿ ನೋಡಿ ಇಲ್ಲಿ ನಿಮಗೆ ಮತ್ತೆ ನೀವು ಹುಡ್ಕೊಂಡು ಕೂಡಬೇಡಿ ಎದ್ರಲ್ಲಿದೆ ಅಂತ ಫೈವ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಸಿಕ್ಸ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಸೆನ್ಸಸ್ ಎನ್ಯುಮರೇಷನ್ ಅಂಡ್ ಸ್ಯಾಂಪಲ್ ಸರ್ವೆ ಅಂತಿದೆ ಹೌದಾ ಸ್ಯಾಂಪ್ಲಿಂಗ್ ಅಂಡ್ ಇಟ್ಸ್ ಮೆಥಡ್ಸ್ ಒಂದು ಕೂಡ ಬರುತ್ತೆ ಕ್ವಶನ್ ಸ್ಯಾಂಪ್ಲಿಂಗ್ ಅದು ವೆರಿ ರೇರ್ ಬಟ್ ಆಮೇಲೆ ನಾನು ಒಂದ್ ಸ್ವಲ್ಪ ನಿಮಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಬರೀತೀನಿ ಫಸ್ಟ್ ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನಿಮ್ಗೆ ಯಾವ್ದು ಓದಬೇಕು ಯಾವ್ದು ಪರ್ಫೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂಡ್ ಇಟ್ಸ್ ಮೆಥಡ್ಸ್ ಓಕೆ ಸೆವೆಂತ್ ಕ್ವಶನ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ದ ಸೆನ್ಸಸ್ ಎನಮರೇಷನ್ ಅಂಡ್ ಸ್ಯಾಂಪಲ್ ಸರ್ವೆ ಇದಿಷ್ಟು ಕ್ವೆನ್ಸ್ ನೀವು ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ಅಲ್ಲಿ ಒಂದು ಸೆವೆನ್ ಕ್ವಶನ್ಸ್ ಅನ್ನ ನೀವು ಅಲ್ಲಿ ಪರ್ಫೆಕ್ಟ್ ಮಾಡಬೇಕಾಗುತ್ತಲ್ಲಿ ಆಲ್ರೆಡಿ ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಗೆ ಮಾಡಿಕೊಂಡಿರ್ತೀರಾ ಅದನ್ನೆಲ್ಲ ಹೌದಾ ಈಗ ಮತ್ತೆ ಅದು ಮಾಡಕ್ ಮಾಡ್ಬೇಕಂತ ನೀವು ಜಸ್ಟ್ ಅದನ್ನ ರಿವಿಷನ್ ಮಾಡ್ಕೊಳ್ಬೇಕು ಓಕೆ ಈಗ ಥರ್ಡ್ ಯೂನಿಟ್ ಕ್ಲಾಸಿಫಿಕೇಶನ್ ಮತ್ತೆ ಟ್ಯಾಬುಲೇಷನ್ ಕ್ಲಾಸಿಫಿಕೇಶನ್ ಟ್ಯಾಬುಲೇಷನ್ ಅಲ್ಲಿ ಒಂದು ನಿಮ್ಗೆ ಬ್ಲಾಂಕ್ ಟೇಬಲ್ ಆರ್ ಡೇಟಾ ಟೇಬಲ್ ಇದೇ ಕಂಪಲ್ಸರಿ ಕಂಪಲ್ಸರಿ ಬರೋದು ಟೇಬಲ್ ಆರ್ ಡೇಟಾ ಟೇಬಲ್ ಕೂಡ ಅಂತ ಟಫ್ ಏನ್ ಕೊಡೋಲ್ಲ ನಿಮಗೆ ಈಸಿಯಾಗಿ ಕಾಫಿ ಹ್ಯಾಬಿಟ್ ಟೀ ಹ್ಯಾಬಿಟ್ಸ್ ಅಂತದ್ದು ಒಂದು ವೆಜ್ ನಾನ್ ವೆಜ್ ಯಾವ್ದೋ ಒಂದು ಪರ್ಸಂಟೇಜ್ ಅಲ್ಲಿ ಕೊಟ್ಬಿಟ್ಟ ಅಂತದ್ ಕ್ವಶನ್ ಇಲ್ಲಿ ಕೇಳಿರ್ತಾರೆ ಯಾಕಂದ್ರೆ ಫೈವ್ ಮಾರ್ಕ್ಸ್ ಕೇಳೋದಲ್ಲ ಈಸಿಯಾಗಿರುವಂತಹ ಕ್ವಶನ್ ಅನ್ನ ಇಲ್ಲಿ ಕೇಳಿರ್ತಾರಲ್ಲಿ ಓಕೆ ಇದು ಒಂದು ಕಂಪಲ್ಸರಿ ಕ್ವಶನ್ ಬರುವಂಥದ್ದು ಒಂದು ಟ್ಯಾಲಿಬಾರ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟ್ಯಾಲಿಬಾರ್ ಇಲ್ಲಿ ಟ್ಯಾಲಿಬಾರ್ ಕೂಡ ಫೈವ್ ಮಾರ್ಕ್ಸ್ ಈಸಿಯಾಗಿರುವಂತಹ ಒಂದು ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ಟು ಮತ್ತೆ ಫ್ರೀಕ್ವೆನ್ಸಿ ಅವರ ಇದನ್ನ ನಿಮಗೆ ಬರೀ ಡಿಸ್ಕ್ರಿಟ್ ಕೇಸ್ ಕೂಡ ಅಲ್ಲಿ ಕೇಳಬಹುದು ಓಕೆ ಇದೆರಡರೇ ಇರುತ್ತೆ ಇಲ್ಲ ಇದೆರಡ ಇದರ ಇರುತ್ತೆ ಇಲ್ಲ ಇದರ ಫೈವ್ ಮಾರ್ಕ್ಸ್ ಗೆ ಒಂದು ಟ್ಯಾಲಿಬಾರ್ ಟ್ಯಾಲಿ ಬಾರ್ ಅನ್ನ ಅಲ್ಲಿ ಕೊಡ್ತಾರೆ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟ್ಯಾಲಿಬಾರ್ ಹೆಂಗ್ ತೆಗೆಯೋದು ಮತ್ತೆ ಬ್ಲಾಂಕ್ ಟೇಬಲ್ ಹೆಂಗ್ ಹಾಕೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಪ್ರೀವಿಯಸ್ ಅಲ್ಲಿ ಆ ವಿಡಿಯೋನ ಇದಕ್ಕೆ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ನೀವು ನೋಡ್ಕೊಂಡ್ರೆ ಸಾಕು ಇದು ಈ ಚಾಪ್ಟರ್ ಅಲ್ಲಿ ಪ್ರಾಕ್ಟಿಕಲ್ ಪಾರ್ಟ್ ಮತ್ತೆ ಒನ್ ಮಾರ್ಕ್ ಟೂ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಟ್ಯಾಬುಲೇಷನ್ ಅಲ್ಲೂ ಕೂಡ ವಾಟ್ ಈಸ್ ಟ್ಯಾಬುಲೇಷನ್ ವಾಟ್ ಆರ್ ದ ಟೈಪ್ಸ್ ಆಫ್ ಟ್ಯಾಬುಲೇಷನ್ ವಾಟ್ ಆರ್ ದ ಪಾರ್ಟ್ಸ್ ಆಫ್ ಟ್ಯಾಬುಲೇಷನ್ ಇದೆಲ್ಲ ಕೇಳ್ತಾರೆ ಓಕೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈಗ ಥರ್ಡ್ ಚಾಪ್ಟರ್ ಇದು ಸಾರಿ ಫೋರ್ತ್ ಯೂನಿಟ್ ಫೋರ್ತ್ ಯೂನಿಟ್ ಅಲ್ಲಂತೂ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಜಾಸ್ತಿ ಇರೋದು ಅದರಲ್ಲಿ ಫೈವ್ ಮಾರ್ಕ್ಸ್ನೇ ತುಂಬಾ ಇರೋದು ಇದರಲ್ಲಿ ಫೈವ್ ಮಾರ್ಕ್ಸ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಟೆನ್ ಟೆಂತ್ ಕ್ವಶನ್ ಬಂದ್ಬಿಟ್ಟು ಡೈಗ್ರಾಮ್ಸ್ ಯಾವ್ದಾದ್ರೂ ಡೈಗ್ರಾಮ್ಸ್ ಕೇಳಬಹುದು ಅಂದ್ರೆ ಡೈಗ್ರಾಮ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಅಂತಂದ್ರೆ ಸಿಂಪಲ್ ಬಾರ್ ಡೈಗ್ರಾಮು ಬಾರ್ ಡೈಗ್ರಾಮು ಮತ್ತೆ ಮಲ್ಟಿಪಲ್ ಬಾರ್ ಡೈಗ್ರಾಮು ಜಾಸ್ತಿ ಕೇಳಿರೋದು ಮತ್ತೆ ಗ್ರಾಫ್ ಬಂದ್ಬಿಟ್ಟು ಗ್ರಾಫ್ ಅಲ್ಲಿ ಹಿಸ್ಟೋಗ್ರಾಮ್ ಹಿಸ್ಟೋಗ್ರಾಮ್ ಫ್ರೀಕ್ವೆನ್ಸಿ ಪಾಲಿಗಾನ್ ಬಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅದೇ ಹೇಳಿದ್ನಲ್ಲ ಟೆನ್ ಕ್ವಶನ್ ಪೇಪರ್ ಅಲ್ಲಿ ಏಟ್ ಕ್ವಶನ್ ಪೇಪರ್ ಕೂಡ ಹಿಸ್ಟೋಗ್ರಾಮ್ ಇದೆ ಫ್ರೀಕ್ವೆನ್ಸಿ ಪಾಲಿಗೋನ್ ಮತ್ತೆ ಕರು ತುಂಬಾ ತುಂಬಾ ಕಡಿಮೆ ಇರೋದು ಕೇಳುತ್ತ ಮತ್ತೆ ಇಸ್ಟೋಗ್ರಾಮ್ ಅಲ್ಲಿ ಮೋಡ್ ಮೋಡ್ ಕೇಳಿದ್ದು ವೆರಿ ಇಂಪಾರ್ಟೆಂಟ್ ಮೋಡ್ ಕಂಪಲ್ಸರಿ ಕೇಳ್ತಾರಲ್ಲಿ ನಿಮ್ಗಲ್ಲಿ ಡೈಗ್ರಾಮ್ ಗ್ರಾಫ್ ಅಲ್ಲಿ ಒಂದ್ ಎರಡು ಮೂರು ಕ್ವಶನ್ ಕವರ್ ಆಗುತ್ತೆ ಅಲ್ಲಿ ಮಿಡ್ ಟರ್ಮ್ ಅಲ್ಲಂತೂ ಒಂದು ನಾಲ್ಕು ಕ್ವಶನ್ ಆದರೂ ಕವರ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಾದರೆ ನಿಮ್ಗೆ ಅದು ಬ್ಲೂ ಪ್ರಿಂಟ್ ಇದೆ ಇದು ಬ್ಲೂ ಪ್ರಿ ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ ಅದು ಹೆಂಗ್ ಬರಬೇಕು ಎಷ್ಟು ಮಾರ್ಕ್ಸ್ ಇಂದು ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಅನ್ನ ಅದನ್ನ ನಾನು ನೆಕ್ಸ್ಟ್ ಎನ್ವಲ್ ಎಕ್ಸಾಮ್ ಬರುತ್ತಲ್ಲ ಅದರಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನೀವು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ನನ್ಗೆ ಏನ್ ಅನ್ಸುತ್ತೆ ಇದೆರಡು ಯಾವ್ದು ಬಿಟ್ಟು ಬರ್ಬೇಡ್ರಿ ನೀವು ಯಾವ್ದು ಬ್ಲಾಂಕ್ ಟೇಬಲ್ ಬಾರು ಮತ್ತೆ ಡೈಗ್ರಾಮ್ ಗ್ರಾಫ್ ಇದರಲ್ಲಿ ನಿಮ್ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಾರ್ಕ್ಸ್ ಅಲ್ಲೇ ಕವರ್ ಆಗ್ಬಿಡುತ್ತೆ ನಿಮಗೂ ಅಲ್ಲಿ ಓಕೆ ಟೆನ್ ಮಾರ್ಕ್ಸ್ ಇದರಲ್ಲಿ ಒಂದು ಒಗೈವ್ ಕರ್ ಕೇಳಿದ್ರು ಕೂಡ ಮತ್ತೆ ಪರ್ಸೆಂಟೇಜ್ ಬಾರ್ ಐಗ್ರಾಮ್ ಮತ್ತೆ ಮಲ್ಟಿಪಲ್ ಬಾರ್ ಇದು ಕಾಂಪೋನೆಂಟ್ ಬಾರ್ ಐಗ್ರಾಮ್ ನ ಟೆನ್ ಮಾರ್ಕ್ಸ್ ಕೇಳಿಬಿಟ್ರೆ ಇನ್ನು ನಿಮ್ಗಲ್ಲಿ ಜಾಸ್ತಿ ಮಾರ್ಕ್ಸ್ ಕವರ್ ಆಗಿಬಿಡತ್ತಲ್ಲಿ ಓಕೆ ಈಗ ಲೆವೆಂತ್ ಕ್ವಶನ್ ಲೆವೆಂತ್ ಕ್ವಶನ್ ಇದು ಡೈಗ್ರಾಮ್ಸ್ ಅಂಡ್ ಗ್ರಾಫ್ಸ್ ಫೋರ್ತ್ ಯೂನಿಟ್ ಆಯ್ತಾ ಅದರಲ್ಲಿ ಈಗ ಫಿಫ್ತ್ ಯೂನಿಟ್ ಅಲ್ಲೇ ಜಾಸ್ತಿ ಬರೋದು ಇವಾಗ ನಿಮಗೆ ಯಾಕಂತಂದ್ರೆ ಇದು ದೊಡ್ಡ ಚಾಪ್ಟರ್ ಇಲ್ಲಿ ನಿಮಗೆ ಮೀನು ಮೀಡಿಯನ್ ಮೋಡು ಎಲ್ಲ ಫೈವ್ ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅದರಲ್ಲಿ ಮೀನ್ ಬರುತ್ತೆ ಮೀನ್ ಕ್ವಶನ್ ಓಕೆ ಮೀಡಿಯನ್ ಜೊಮೆಟ್ರಿಕ್ ಮೀನ್ ಹಾರ್ಮೋನಿಕ್ ಮೀನ್ ಓಕೆ ಇದು ಮೀನು ಮೀಡಿಯನ್ ಮೋಡ್ ಜೊಮೆಟ್ರಿಕ್ ಮೀನ್ ಹಾರ್ಮೋನಿಕ್ ಮೀನು ಕೂಡ ಅಲ್ಲಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ನಿಮಗೆ ಒನ್ ಮಾರ್ಕ್ಸ್ ಆಗ್ಬಹುದು ಇನ್ನೊಂದು ಟ್ವಲ್ ಇದರಲ್ಲೇ ಕ್ವಶನ್ ಇದು ಮೀನ್ ಮೀಡಿಯನ್ ಮೋಡ್ ಅಲ್ಲಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಇದು ಒಂದು ಕ್ವಶನ್ ಓಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಪಿಒಕ್ಯೂ ಕ್ವಶನ್ ಅಲ್ಲಿ ಅಥವಾ ಆರ್ ಅದರ್ವೈಸ್ ಕಂಬೈನ್ಡ್ ಮೀನ್ ಕಂಬೈಂಡ್ ಮೀನ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕಂಬೈನ್ಡ್ ಮೀನ್ ಈ ಕ್ವಶನ್ಸ್ ನಿಮಗಲ್ಲಿ ಕವರ್ ಆಗ್ಬಿಡುತ್ತೆ ಅಲ್ಲಿ ಯಾವುದು ಲೆವೆಂತ್ ಮೀನ್ ಮೀಡಿಯನ್ ಮೋಡ್ ಜೊಮೆಟ್ರಿಕ್ ಮೀನ್ ಹಾರ್ಮೋನಿಕ್ ಮೀನ್ ಆಲ್ಟರ್ನೇಟ್ ಇಲ್ಲ ನೀವು ಫಾರ್ಮುಲಾಸ್ ಬಿಟ್ಟು ಫಾರ್ಮುಲಾಸ್ ನೀವು ಎಲ್ ಸ್ಟ ಫಾರ್ಮುಲಾ ಅಲ್ಲಿ ಕವರ್ ಮಾಡ್ಕೊಳ್ಳಿ ಅಂದ್ರೆ ಬಾಹೆಟ್ ಆಗ್ಬಿಡುತ್ತೆ ನಿಮಗಲ್ಲಿ ಹಾಕೊಂಡ್ಬಿಡಿ ಸ್ಟಡಿ ಟೇಬಲ್ ಅಲ್ಲಿ ಇಟ್ಕೊಂಡ್ಬಿಡಿ ಅಥವಾ ಯಾವ್ದು ರೂಮ್ ಅಲ್ಲಿ ಕೂಡ್ತಿರಲ್ಲ ಸ್ಟಡಿ ಮಾಡ್ಲಿಕ್ಕೆ ಅಲ್ಲಿ ಹಾಕೊಂಡ್ಬಿಟ್ರಿ ಅಂದ್ರೆ ಅಂದ್ರೆ ಯೂಸ್ವಲಿ ಏನ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ ಜಸ್ಟ್ ದೇ ಆರ್ ಆಸ್ಕಿಂಗ್ ಡೈರೆಕ್ಟ್ ಕ್ವಶನ್ ಓಕೆ ದೇ ಆರ್ ನಾಟ್ ಆಸ್ಕಿಂಗ್ ಬೈ ಡೈರೆಕ್ಟ್ ಮೆಥಡ್ ಆರ್ ಬೈ ಸ್ಟೆಪ್ ಡೆವಿಯೇಷನ್ ಮೆಥಡ್ ದೇ ಓನ್ ಟಾಸ್ಕ್ ಅಲ್ಲಿ ಇಲ್ಲಿವರೆಗೂ ಆ ಟೈಪ್ ಕ್ವಶನ್ಸ್ ಅನ್ನ ಯಾವಾಗೂ ಕೇಳಿಲ್ಲ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾತ್ರ ನೀವು ರೆಫರ್ ಮಾಡ್ಕೊಳ್ಳಿ ಯಾವುದು ಡೈರೆಕ್ಟ್ ಮೆಥಡ್ ಈಸಿ ಆದ್ರೆ ಅದನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸ್ಟೆಪ್ ಡೆವಿಯೇಷನ್ ಕೂಡ ಈಸಿಯಾಗಿ ಮಾಡ್ಕೋಬಹುದು ನೀವು ಅದನ್ನ ಓಕೆ ಬಟ್ ಪ್ರೊಸೀಜರ್ ಇರುತ್ತೆ ಬಟ್ ಕ್ಯಾಲ್ಕುಲೇಷನ್ ನಿಮ್ಗೆ ಅದು ಮಾಡುವಾಗ ಕ್ಯಾಲ್ಕುಲೇಷನ್ ಈಸಿ ಅದು ಓಕೆ ಸ್ಟೆಪ್ ಡೇವಿಯೇಷನ್ ಮೆಥಡ್ ಅದಕ್ಕೆ ಅಲ್ಲಿ ನೀವು ಯಾವ್ದಾದ್ರು ರೆಫರ್ ಮಾಡಿಬಿಟ್ಟು ಡೈರೆಕ್ಟ್ ಮೆಥಡ್ ಸ್ಟೆಪ್ ಡೇವಿಯೇಷನ್ ಮೆಥಡ್ ರೆಫರ್ ಮಾಡಿಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡೋದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಮೊದಲು ಫಾರ್ಮುಲಾ ಗೊತ್ತಾಗ್ಬೇಕು ನಿಮ್ಗೆ ಫಾರ್ಮುಲಾ ಪರ್ಫೆಕ್ಟ್ ಆಗಿ ಬಂದ್ಬಿಟ್ರೆ ನೀವು ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಪ್ರೊಸೀಜರ್ ನೋಡ್ಕೊಂಡ್ಬಿಡಿ ಪ್ರೊಸೀಜರ್ ಕೂಡ ನೋಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಲ್ಲಿ ಆಮೇಲೆ ತರ್ಟೀನ್ತ್ ಮೆಸರ್ಸ್ ಆಫ್ ಪೊಸಿಷನ್ ಕಾಟಾಯ್ಲು ಡಸಾಯ್ಲು ಪರ್ಸಂಟೈಲು ಅದು ಸುಮ್ಮನೆ ಹಂಗೆ ಕೇಳಿದ್ರೆ ಅಂದ್ರೆ ಈಗ ಒಂದು ಎಕ್ಸ್ ಕೊಟ್ಬಿಟ್ಟು ಎಫ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕ್ವಾಟಲ್ ಡೆಸೈಲ್ ಪರ್ಸೆಂಟೈಲ್ ಅಂತ ಕೇಳಿದ್ರೆ ಓಕೆ ಅಥವಾ ಬರೀ ರಾ ಡೇಟಾ ಕೊಟ್ಬಿಟ್ಟು ಕೇಳಿದ್ರು ಫೈವ್ ಮಾರ್ಕ್ಸ್ ಸಿಗೋಕೆ ಬಟ್ ಕ್ಲಾಸ್ ಇಂಟರ್ವಲ್ ಕೊಟ್ರಂತಂದ್ರೆ ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಫಸ್ಟ್ ಕ್ವಾಟಲ್ ಸೆಕೆಂಡ್ ಕ್ವಾಟಲ್ ಥರ್ಡ್ ಕ್ವಾಟಲ್ಸ್ ಈ ರೀತಿ ಅಂದ್ರೆ ಸೆವೆಂತ್ ಡೆಸೈಲ್ ಏಟಿ ಫಿಫ್ತ್ ಪರ್ಸೆಂಟ್ ಆಯ್ಲ್ ಈ ರೀತಿ ಕೇಳಿದ್ರೆ ಅದು ಮಾತ್ರ ಟೆನ್ ಮಾರ್ಕ್ಸ್ ಕ್ವಶನ್ ನಿಮಗೆ ಬರೀ ಈಗ ಮೆಸರ್ಸ್ ಆಫ್ ಪೊಸಿಷನ್ ಕ್ವಾಟಲ್ ಡಸ್ ಪರ್ಸಂಟ್ ಆಯ್ಲ್ ನ ಕ್ಯೂ ಡಿ ಪಿ ಇದನ್ನ ಬರೀ ರಾ ಡೇಟಾಗಿ ಮಾತ್ರ ಅವರು ಕೇಳಬಹುದು ಅಥವಾ ರಾ ಆರ್ ಡಿಸ್ಕ್ರೀಟ್ ಕೇಸ್ ಅಲ್ಲಿ ಅದನ್ನ ಫೈವ್ ಗೆ ಇಲ್ಲಿ ಕವರ್ ಮಾಡ್ಕಳ್ತಾರೆ ಅವರು ಓಕೆ ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಸ್ಪರ್ಷನ್ ಚಾಪ್ಟರ್ ಡಿಸ್ಪರ್ಷನ್ ಚಾಪ್ಟರ್ ಅಲ್ಲಿ ನಿಮ್ಗೆ ಇಲ್ಲಿ ರೇಂಜ್ ಇದೆ ಕಾಟೈಲ್ ಡೇವಿಯೇಷನ್ ಮೀನ್ ಡೇವಿಯೇಷನ್ ಮತ್ತೆ ಸ್ಟ್ಯಾಂಡರ್ಡ್ ಏವಿಯೇಷನ್ ಹೌದಾ ಈಗ ಕ್ಯೂಡಿ ಮತ್ತೆ ಎಸ್ ಸ್ಟ್ಯಾಂಡರ್ಡ್ ಏವಿಯೇಷನ್ ಅಂದ್ರೆ ಕ್ವಾಟೈಲ್ ಡೇವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಏವಿಯೇಷನ್ ಮಾತ್ರ ನಿಮ್ಗೆ ಇಲ್ಲಿ ಫೈವ್ ಮಾರ್ಕ್ಸ್ಗೆ ಬರ್ಬೋದು ಇಲ್ಲಿ ಕ್ಯೂ ಡಿ ಓಕೆ ಆರ್ ಎಸ್ ಡಿ ಅದು ಸ್ಟ್ಯಾಂಡರ್ಡ್ ಏವಿಯೇಷನ್ ಹೆಂಗ್ ಕೇಳ್ತಾರೆ ಅಂದ್ರೆ ಓನ್ಲಿ ಡಿಸ್ಕ್ರೀಟ್ ಕೇಸ್ ಅಲ್ಲಿ ಮಾತ್ರ ಕೇಳಿದ್ರೆ ಈಸಿ ಆಗುತ್ತೆ ನಿಮ್ಗೆ ಮಾಡೋದು ಇಲ್ಲ ಅಂದ್ರೂ ಕೂಡ ಅದನ್ನ ಏನು ನೀವು ಮಿಡ್ ಪಾಯಿಂಟ್ ತಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬಹುದು ಕ್ವಾಟಲ್ ಡೈವೇಶನ್ ಅಂದ್ರೆ ಕ್ಯೂ ತ್ರೀ ಔಟ್ ಮಾಡ್ತೀರಾ ಕ್ಯೂ ಒನ್ ಔಟ್ ಮಾಡ್ತೀರಾ ಡಿವೈಡ್ ಬೈ ಟೂ ತಗೊಂಡಾಗ ಕ್ವಾರ್ಟೈಲ್ ಡೈವಿಯೇಷನ್ ಆಗುತ್ತೆ ಇಲ್ಲಿ ಕ್ವಾರ್ಟೈಲ್ ಡೆಸೈಲ್ ಪರ್ಸಂಟೇಜ್ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ಈಸಿಯಾಗಿ ನೀವು ಕ್ವಾಟಲ್ ಡೈವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇದು ಎರಡು ಕ್ವಶನ್ ಅಲ್ಲಿ ಮಾತ್ರ ನಿಮಗೆ ಫೈವ್ ಮಾರ್ಕ್ಸ್ ಕೇಳಿ ಕೇಳಬಹುದು ಇಲ್ಲಿ ಓಕೆ ಇದು ಇದಿಷ್ಟು ಫೈವ್ ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ ಪಿ ಯು ಸಿ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲ ಓಕೆ ಸ್ಟೂಡೆಂಟ್ಸ್ ಈ ಫೋರ್ಟೀನ್ತ್ ಕ್ವಶನ್ ನಿಮ್ಗೆ ಹೆಂಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ಬಿಟ್ಟು ಈಗ ಪ್ಯಾಟರ್ನ್ ನಿಮ್ಗಲ್ಲಿ ಫೈವ್ ಮಾರ್ಕ್ಸ್ ನೀವು ಫಸ್ಟ್ ಸೆವೆನ್ ಕ್ವಶನ್ ಅಲ್ಲಿ ಫೋರ್ ಕ್ವಶನ್ಸ್ ಅನ್ನು ಅಟೆಂಬ್ ಮಾಡ್ತೀರಾ ಫೋರ್ ಪ್ಲಸ್ ಟು ಅಲ್ಲಿ ಸಿಕ್ಸ್ ಕ್ವಶನ್ ಅನ್ನ ಬರಿಬೇಕು ನೀವು ಹೌದಾ ಸಿಕ್ಸ್ ಕ್ವಶನ್ ಅಂತಂದ್ರೆ ಸಿಕ್ಸ್ ತರ್ಟಿ ಮಾರ್ಕ್ಸ್ ಅಲ್ಲಿ ನಿಮ್ಗೆ ಕವರ್ ಆಗುತ್ತೆ ಓಕೆ ಸಿಕ್ಸ್ ಇಂಟು ಫೈವ್ ಓಕೆ ತರ್ಟಿ ಮಾರ್ಕ್ಸ್ ಕವರ್ ಆಗ್ಬೇಕಂದ್ರೆ ಇದಿಷ್ಟು ಕ್ವಶನ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿಕೊಳ್ಳೇ ಬೇಕಲ್ಲಿ ಓಕೆ ಇದನ್ನ ಇದಿಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಯಾವ್ದಾದ್ರೂ ಬಂದಿಲ್ಲ ಅಂತಂದ್ರೆ ಇದರಲ್ಲಿ ಯಾವ್ದನ್ನ ನಾನ್ ನಿಮ್ಗೆ ಹೇಳ್ಬೇಕು ತೇರಿ ಹೇಳ್ಬೇಕಾ ಅಥವಾ ಪ್ರಾಕ್ಟಿಕಲ್ ಮಾಡ್ಬೇಕಾ ಅಂತ ಅನ್ಸಿದ್ರೆ ನಿಮಗೆ ಬರ್ತಾ ಇಲ್ಲ ನನ್ ಕನ್ಫ್ಯೂಷನ್ ಇದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅದನ್ನ ನಾನು ಆ ಪಾರ್ಟ್ ಅನ್ನ ಮಾತ್ರ ನಾನು ಕವರ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಒಂದೊಂದು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ನೋಟಿಫಿಕೇಶನ್ ಬರಲ್ಲ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಲೇಬೇಕು ಅಂದ್ರೆ ಇಮಿಡಿಯೇಟ್ ನೋಟಿಫಿಕೇಶನ್ ತೋರಿಸುತ್ತೆ ನಿಮಗೆ ಹೊಸ ವಿಡಿಯೋ ಯಾವುದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಆ ಅಪ್ಲೋಡ್ ಮಾಡ್ಬಿಟ್ಟನ್ನ ವಿಡಿಯೋಸ್ ಅನ್ನ ನೀವು ರೆಫರ್ ಮಾಡಿಬಿಟ್ಟು ನೀವು ಏಟಿಗೆ ಔಟ್ ಆಫ್ ಏಯ್ಟಿನ ಸ್ಕೋರ್ ಮಾಡ್ಕೋಬಹುದು ಇಲ್ಲಿ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ